ಆರೋಗ್ಯವಂತ ಸಮಾಜ ಕಟ್ಟಬೇಕಾದರೆ ಪ್ರತಿಯೊಬ್ಬರೂ ಕೂಡ ಆರೋಗ್ಯ ಮೇಳದ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಸಾರಿಗೆ ಸಚಿವ ಬಿ ಶ್ರೀರಾಮುಲು ಅವರು ಹೇಳಿದ್ದಾರೆ. ಮೊಳಕಾಲ್ಮೂರು ತಾಲೂಕಿನ ರಾಂಪುರದಲ್ಲಿ 75ನೇ ಅಮೃತ ಮಹೋತ್ಸವದ ಅಂಗವಾಗಿ ನಡೆದಂತಹ ಆರೋಗ್ಯ ಮೇಳದಲ್ಲಿ ತಿಳಿಸಿದ ಅವರು, ಆರೋಗ್ಯ ಮೇಳದಲ್ಲಿ ಆಯುಷ್ಮಾನ್ ಭಾರತ ಕಾರ್ಡ್ ನೀಡುವುದರೊಂದಿಗೆ ವಿವಿಧ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಉಚಿತವಾಗಿ ತಪಾಸಣೆ ಕೈಗೊಳ್ಳುತ್ತಿದ್ದು, ಹೃದ್ರೋಗ, ಸಕ್ಕರೆ ಕಾಯಿಲೆ, ಮೂಳೆ, ಹಲ್ಲು, ಚರ್ಮ, ಕಣ್ಣು, ಕಿವಿ ಸೇರಿದಂತೆ ಇನ್ನಿತರ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತೆ. ಇದರಿಂದ ಬಡವರಿಗೆ ಅನುಕೂಲವಾಗುತ್ತದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವ ಶ್ರೀರಾಮುಲು, ಮೊಳಕಾಲ್ಮೂರು ತಾಲೂಕಿನ ಎಲ್ಲ ಜನತೆಯ ಋಣ ತೀರಿಸಲು ಪ್ರಯತ್ನ ಮಾಡುತ್ತಿದ್ದೇನೆ, ಶ್ರೀರಾಮುಲು ಬಂದರೆ ನಮ್ಮ ಕ್ಷೇತ್ರ ಬದಲಾಗುತ್ತದೆ ಎಂದು ಜನಗಳು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅದರಂತೆಯೇ ನಾನು ಹಲವಾರು ಬಾರಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದೇನೆ. ಮುಂದಿನ ದಿನಗಳಲ್ಲಿ ತುಂಗಭದ್ರಾ ಹಿನ್ನೀರು ಯೋಜನೆಯು ಉದ್ಘಾಟನೆಯ ಕೂಡ ಆಗುತ್ತದೆ. ನಮ್ಮ ಸರ್ಕಾರ ಜನಗಳ ನೋವಿಗೆ ಸ್ಪಂದಿಸುತ್ತದೆ ಎಂದು ಸಚಿವರು ಭರವಸೆಯನ್ನು ನೀಡಿದ್ದಾರೆ. ನಾವೆಲ್ಲರೂ ಇಲ್ಲಿ ಕುಂತಂತವರು ಎರಡು ಡೋಸ್ಗಳು ಅಂದ್ರೆ ಎರಡು ಡೋಸ್ ಅಂದ್ರೆ ಎರಡು ವ್ಯಾಕ್ಸಿನ್ ಹಾಕೊಂಡಿದೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಯಾರನ್ನ ವ್ಯಾಕ್ಸಿನ್ ಹಾಕೊಂಡಂತವ್ರು ಇದೀರಿ ಇಲ್ಲಿ? ಯಾರನ್ನ ವ್ಯಾಕ್ಸಿನ್ ಹಾಕೊಂಡಂತ ಇದ್ರೆ ದಯವಿಟ್ಟು ಕೈ ಎತ್ತಿರಿ. ಎಲ್ಲರೂ ವ್ಯಾಕ್ಸಿನ್ ಹಾಕೊಂಡಾರ ಅಂತ ತಿಳ್ಕೊಂಡಿದ್ದೀನಿ. ಯಾರು ಹಾಕೊಂಡಿಲ್ಲ, ನನ್ನ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ನಮ್ಮ ಸ್ಟಾಫ್ ನಿಮ್ಮ ಮನೆ ಮನೆಗಳಿಗೆ ಬಂದು ಇವತ್ತು ವ್ಯಾಕ್ಸಿನ್ ಹಾಕುವಂತ ಕೆಲಸ ಆಗ್ತಾ ಇದೆ. ಇವತ್ತು ನಾಲ್ಕು ಮೇಲೆ ಪ್ರಾರಂಭ ಆಗಿಬಿಟ್ಟಿದೆ. ಒಂದನೇ ಬಂದಂತ ಟೈಮಲ್ಲಿ ನಮ್ಮೆಲ್ಲರೂ ಆಕ್ಸಿಜನ್ ತೊಂದರೆ ಇತ್ತು. ಆಕ್ಸಿಜನ್ ಅಂತ ಏನ್ ಗೊತ್ತಿದ್ದಿಲ್ಲ ನಮಗೆ. ಆಕ್ಸಿಜನ್ ಅಂತ ಆಕ್ಸಿಜನ್ ಇದ್ರೆ ಮನುಷ್ಯರು ಜೀವ ಉಳಿತದ ಅವತ್ತೇ ನಮಗೆ ಗೊತ್ತಾಗಿತ್ತು. ಈ ಆಕ್ಸಿಜನ್ ಸಿಲಿಂಡರ್ ಯಾರು ಬಳಕೆ ಮಾಡ್ತಾರಪ್ಪ ಅಂದ್ರೆ ಈ ಮೆಕಾನಿಕ್ ಶಾಪ್ ಅವರು, ಇಲ್ಲದ್ರೆ ತರಕಾರಿಗಳು ನಡೆಸಂತವ್ರು ಅದನ್ನು ಉಪಯೋಗ ಮಾಡ್ಕೊಂತಿದ್ರು. ನಮಗೆ ಆರೋಗ್ಯವನ್ನು ಪ್ರಾಣವನ್ನು ಉಳಿಸುತ್ತ ಅಂತ ಹೇಳಿ ಯಾವ್ದು ತಿಳ್ಕೊಂಡಿದ್ರ? ಈ ಕೋವಿಡ್ ಬಂದಂತ ಗೊತ್ತಾಯ್ತು. ಇವತ್ತು ಆಕ್ಸಿಜನ್ ಮೂಲಕ ಪ್ರಾಣವನ್ನು ಉಳಿಸ್ಕೊಂಡ್ರೆ ಅವತ್ತು ನಮಗೆ ಗೊತ್ತಾಯ್ತು. ಅವತ್ತಿನ ಸಂದರ್ಭದಲ್ಲಿ ಅನೇಕ ಸಾರಿ ನಾವು ಆಕ್ಸಿಜನ್ ಇಂದ ತೊಂದರೆ ಆಗಬಾರ್ದಂತ ಕಾರಣದಿಂದ ಇವತ್ತು ಮೊಳಕಾಲ್ಮೂರು ಆಸ್ಪತ್ರೆ ಇವತ್ತು ಫುಲ್ ಫ್ಲೆಡ್ಜ್ ಆಗಿ ಆಕ್ಸಿಜನ್ ಆಸ್ಪತ್ರೆ ಆಗಿ ಮಾಡಿದ್ವಿ, ಆಕ್ಸಿಜನ್ ಬೆಡ್ ಆಸ್ಪತ್ರೆ ಮಾಡಿದ್ವಿ. ಅದೇ ರೀತಿ ರಾಮ್ಪುರದಲ್ಲಿ ಕೂಡ ನಾನು ಬಂದಿದ್ದೆ. ರಾಮ್ಪುರದಲ್ಲಿ ಕೂಡ ಅವತ್ತು ನಮ್ಮ ಜನರೇಟರ್ ತೊಂದರೆ ಇತ್ತು. ಆ ಜನರೇಟರ್ ತೊಂದರೆ ಇದ್ದಂತ ಟೈಮಲ್ಲಿ ನಾವೆಲ್ಲ ಡಾಕ್ಟರ್ಗಳೆಲ್ಲ ಕೇಳ್ಕೊಂಡು ಇಲ್ಲಿ ಕೂಡ ಕೆಲವೊಂದು ಆಕ್ಸಿಜನ್ ಬೆಡ್ಗಳು ಮಾಡಬೇಕಾದಂತ ಸಂದರ್ಭದಲ್ಲಿ ಇಲ್ಲಿ ಕೂಡ ಆಕ್ಸಿಜನ್ ಬೆಡ್ಗಳನ್ನು ಮಾಡುವಂತ ಕೆಲಸ ಮಾಡಿದ್ವಿ. ಮೊಳಕಾಲ್ಮೂರದಲ್ಲಿ ಕೂಡ ಆಕ್ಸಿಜನ್ ಪ್ಲಾಂಟ್ ಅನ್ನು ಹಾಕ್ಸುವಂತ ಕೆಲಸ ಮಾಡಿದ್ವಿ. ಚಿತ್ರದುರ್ಗದಲ್ಲಿ ಆಕ್ಸಿಜನ್ ಪ್ಲಾಂಟ್ ಹಾಕ್ಸಿವಿ. ಹೊಳಲ್ಕೇರಿ, ಪಾವಗಡ, ಹಿರಿಯೂರು ಎಲ್ಲಾ ಕಡೆ ಕೂಡ ಇವತ್ತು ಆಕ್ಸಿಜನ್ ತೊಂದರೆ ಆದ್ರೆ ಕೋವಿಡ್ ಬಂದಂತ ಟೈಮಲ್ಲಿ ಯಾವ ಒಂದು ಪ್ರಾಣ ಕೂಡ ಜೀವ ಕೂಡ ಹೋಗಬಾರದಂತ ಕಾರಣದಿಂದ ಎಲ್ಲಾ ಕಡೆ ಕೂಡ ಆಕ್ಸಿಜನ್ ವ್ಯವಸ್ಥೆನು ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡ್ಕೊಂಡಿಟ್ಟಿದ್ವಿ. ಬೇರೆ ಜಿಲ್ಲೆ ಕೂಡ ಕೊಡಂತ ವ್ಯವಸ್ಥೆ ನಾವು ಚಿತ್ರದುರ್ಗ ಜಿಲ್ಲೆ ಮಡಕಲಮಣ್ಣಲ್ಲಿ ಮಾಡ್ಕೊಂಡ್ವಿ. ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುರೇಶ್ ಕುಮಾರ್, ತಾಲೂಕಾ ಪಂಚಾಯಿತಿ ಇಒ ಜಾನಕಿರಾಮ್, ರಾಮ್ಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಪರಮೇಶ್ವರಪ್ಪ, ಮಂಡಲಾಧ್ಯಕ್ಷರಾದಂತಹ ಡಾಕ್ಟರ್ ಪಿಎಂ ಮಂಜುನಾಥ ಸೇರಿದಂತೆ ಇನ್ನಿತರರು ಮತ್ತು ಆರೋಗ್ಯ ಸಿಬ್ಬಂದಿ ಅಧಿಕಾರಿಗಳು ಮುಂತಾದವರು ಈ ವೇಳೆ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಪಿಎಂ ಗಂಗಾಧರ, ಭಾರತ ವೈಭವ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.